ಹಾಯ್ ಹಲೋ, ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮೀಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ನಾನು ನಿಮ್ಮ ರಶ್ಮಿ. ಬನ್ನಿ, ಇವತ್ತು ನಾವು ಸಿಂಪಲ್ಲಾಗಿ ಒಂದು ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಇವತ್ತು ನಾವು ಗಣಿಕೆ ಸೊಪ್ಪು ಅಥವಾ ಕಾಗೆ ಸೊಪ್ಪು ಅಂತ ಹೇಳ್ತಾರೆ, ಅದರ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಆ ಸೊಪ್ಪು ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಬಾಡೋಗಿದೆ, ನೆನ್ನೆನೇ ತಂದಿರೋದು. ಇದರಲ್ಲಿ ಈ ಥರ ಕಾಯಿ, ಈ ಥರ ಹೂವೆಲ್ಲ ಇರುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ವಾಶ್ ಮಾಡಿ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ನಾವು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ, 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಹಾಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಸೊಪ್ಪನ್ನು ನಾನು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಬನ್ನಿ ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾವು ಆಯಿಲ್ ಹಾಕ್ಕೊಳ್ಳೋಣ. ಓಕೆ, ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಎಷ್ಟು ಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊಪ್ಪಿಗೆ ಯಾವತ್ತೂ ಸ್ವಲ್ಪ ಕಡಿಮೆನೆ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಅದು ಸೊಪ್ಪು ನೋಡೋಕ್ಕೆ ಜಾಸ್ತಿ ಇರುತ್ತೆ, ಬೆಂದಾದಮೇಲೆ ತುಂಬ ಕಡಿಮೆ ಆಗುತ್ತೆ. ಅದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಆನಿಯನ್ ಫ್ರೈ ಆಗಿದೆ, ನಾನು ಈ ಟೈಮಲ್ಲೇ ತೆಂಗಿನ ತುರಿ ಕೂಡ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಇರುತ್ತೆ, ಆ ಥರ ಹಸಿ ಸ್ಮೆಲ್ ಇಷ್ಟಪಡೋರು, ಹಸಿ ತೆಂಗಿನಕಾಯಿ ಇಷ್ಟಪಡೋರು ಲಾಸ್ಟಲ್ಲಿ ಹಾಕೋಬೋದು, ಬಟ್ ನಾನು ಇವಾಗಲೇ ಹಾಕ್ಕೊಳ್ತೀನಿ. ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಬಟ್ ಈ ಪಾತ್ರೆಯಲ್ಲಿ ಇದು ಫುಲ್ ಆಗಿರೋದ್ರಿಂದ ಇವಾಗ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 2 ಮಿನಿಟ್ಸ್ ನಾನು ಹಾಗೆ ಮುಚ್ಚಿಬಿಟ್ಟು ಬೇಯ್ಲಿಕ್ಕೆ ಬಿಡ್ತೀನಿ, ಆವಾಗ ಅದು ಸ್ವಲ್ಪ ಬೆಂದು ಶ್ರಿಂಕ್ ಆಗುತ್ತೆ, ಆಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದು ಶ್ರಿಂಕ್ ಆಗಿದೆ, ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿದ್ದೀನಿ, ಇದನ್ನ ನಾವು ಇವಾಗ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಓಕೆ ಫ್ರೆಂಡ್ಸ್, ಇವಾಗ ಗಣಿಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ, ಅಂದರೆ ಕಬ್ಬಿನಂಶ, ಹಾಗೆ ಇದರಲ್ಲಿ ವಿಟಮಿನ್ ಬಿ ಹಾಗೂ ಸಿ ಕೂಡ ಇದೆ. ಕಫ ಎಲ್ಲ ಇರೋರು ಸ್ವಲ್ಪ ಜೇನುತುಪ್ಪಕ್ಕೆ ಇದ್ರ ರಸನ ಹಾಕ್ಕೊಂಡು ಕುಡಿಯೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಓಕೆ, ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಮರೀದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.